ಸ್ಟೂಡೆಂಟ್ಸ್, 2019 ಕ್ವಶನ್ ಪೇಪರ್ ಅಲ್ಲಿ ನಮಗೆ 14 ಮಾರ್ಕ್ಸ್ ಕ್ವಶನ್ ಇದೆ. ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಓಕೆನಾ, ಅಂಡರ್ ಫಿಫೊ ಸಿಸ್ಟಮ್ ಅಂಡ್ ಲಿಫೊ ಸಿಸ್ಟಮ್ ಅಂತ ಎರಡು ಮೆಥಡ್ ಅಲ್ಲೂ ಕೇಳಿದ್ದಾರೆ. ಓಕೆನಾ, ಅವನೇನ್ ಹೇಳಿದಾನೆ, ಆನ್ ಫಸ್ಟ್ ಆಫ್ ಫೆಬ್ರವರಿ ಓಕೆನಾ, ಓಪನಿಂಗ್ ಸ್ಟಾಕ್ 800 ಯೂನಿಟ್ಸ್ 25 ರುಪೀಸ್ ಪ್ರಕಾರ ಇತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ 800 ಯೂನಿಟ್ಸ್ 25 ರುಪೀಸ್ ಪ್ರಕಾರ ಎಷ್ಟಾಗುತ್ತೆ? 20,000 ರುಪೀಸ್ ಆಗುತ್ತೆ. ಅದು ಫಸ್ಟ್ ಫೆಬ್ರವರಿ 2019. ನೆಕ್ಸ್ಟ್ ಡೇಟ್ 4th ಆಫ್ ಫೆಬ್ರವರಿ ನಲ್ಲಿ ಮತ್ತೆ 800 ಯೂನಿಟ್ಸ್ ನ ರೆಸಿಕ್ಸ್ ಅಂದ್ರೆ ಪರ್ಚೇಸ್ ಮಾಡಿದೀವಿ. ಯಾವ ರೇಟ್ ಅಲ್ಲಿ? 24 ರುಪೀಸ್ ರೇಟ್ ಅಲ್ಲಿ. 800 ಯೂನಿಟ್ಸ್ ಇಂಟು 24 ರುಪೀಸ್ ಅಂದ್ರೆ 19,200 ರುಪೀಸ್ ಆಗುತ್ತೆ. ಸಿ, ಈಗ ನಮ್ಮ ಹತ್ರ ಹಳೆ ಸ್ಟಾಕ್ 800 ಯೂನಿಟ್ಸ್ 25 ರುಪೀಸ್ ಗೊತ್ತಿತ್ತು. ಈ 4th ಫೆಬ್ರವರಿನಲ್ಲಿ ಮತ್ತೆ 800 ಯೂನಿಟ್ಸ್ ಪರ್ಚೇಸ್ ಮಾಡಿದೀವಿ 24 ರುಪೀಸ್ ರೇಟ್ ಅಲ್ಲಿ. ಹಾಗಾದ್ರೆ ನಮ್ಮ ಹತ್ರ ಒಟ್ಟು ಎಷ್ಟು ತರ ಬೆಲೆ ಇದೆ? 25 ರುಪೀಸ್ 800 ಮೆಟೀರಿಯಲ್ಸ್ ಇದೆ, 24 ರುಪೀಸ್ 800 ಮೆಟೀರಿಯಲ್ಸ್ ಇದೆ, ಎರಡು ತರ ಇದೆ. ಫಿಫೊ ಮೆಥಡ್ ಅಲ್ಲಿ ಆದ್ರೆ ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ 25 ರುಪೀಸ್ ರೇಟ್ ಅಲ್ಲಿ ಇರೋದು ಇಶ್ಯೂ ಮಾಡ್ತೀವಿ, ಅದು ಮುಗಿದ ಮೇಲೆ 24 ರುಪೀಸ್ ಇಶ್ಯೂ ಮಾಡ್ತೀವಿ. ಕರೆಕ್ಟಾ? ಈಗ ಹಾಗೆ ಆಗಿದೆ, 5ನೇ ತಾರೀಕು ಫೆಬ್ರವರಿ ಒಟ್ಟು 1,000 ಯೂನಿಟ್ಸ್ ನ ಇಶ್ಯೂ ಮಾಡಿದ್ದೀವಿ. ನೋಡಿ, ನಮ್ಮ ಮೆಥಡ್ ಬಂದು ಫಿಫೊ ಮೆಥಡ್. ಫಿಫೊ ನಲ್ಲಿ ಫಸ್ಟ್ ಯಾವ ಮೆಟೀರಿಯಲ್ ಬಂದಿರೋದು? 25 ರುಪೀಸ್ 24 ರುಪೀಸ್? 25 ರುಪೀಸ್. ಅದಕ್ಕೆ ಈ 25 ರುಪೀಸ್ ಒಟ್ಟು 800 ಯೂನಿಟ್ಸ್ ಇದೆ ಅಷ್ಟು ಇಶ್ಯೂ ಮಾಡ್ಬಿಡ್ತೀವಿ. 1,000 ಗೆ ಇನ್ನು 200 ಯೂನಿಟ್ಸ್ ಬೇಕಾಗುತ್ತೆ, ಆ 200 ನ 24 ರುಪೀಸ್ ರೇಟ್ ಅಲ್ಲಿ ನಾವು ಇಶ್ಯೂ ಮಾಡ್ತೀವಿ. ಅಲ್ಲಿಗೆ ಟೋಟಲ್ ಇಶ್ಯೂ ಮಾಡ್ಬಿಟ್ಟಿದೀವಿ 1,000 ಯೂನಿಟ್ಸ್ ನ. ಈಗ ಇಲ್ಲಿ 800 ಯೂನಿಟ್ಸ್ ಕಂಪ್ಲೀಟ್ ಆಗಿ ಇಶ್ಯೂ ಮಾಡಿರೋದ್ರಿಂದ ಇನ್ನೇನು ಇರೋದಿಲ್ಲ. ಇನ್ನು ರಿಮೈನಿಂಗ್ 24 ರುಪೀಸ್ ರೇಟ್ ಅಲ್ಲಿ ಇರೋದು, 800 ಗೆ 200 ಯೂನಿಟ್ಸ್ ಇಶ್ಯೂ ಮಾಡಿದೀವಿ, ಇನ್ನು ಎಷ್ಟು ಬ್ಯಾಲೆನ್ಸ್ ಇರುತ್ತೆ? 600 ಯೂನಿಟ್ಸ್ ಹಾಗೆ ಇರುತ್ತೆ. ಆ 600 ಯೂನಿಟ್ಸ್ 24 ರುಪೀಸ್ ರೇಟ್ ಅಲ್ಲಿ 14,400 ಬ್ಯಾಲೆನ್ಸ್ ಯಾವ ಡೇಟ್ ಅಲ್ಲಿ? 5ನೇ ತಾರೀಕು ಫೆಬ್ರವರಿ ಇರುತ್ತೆ ನಮ್ಮ ಹತ್ರ. ಓಕೆನಾ? ನೆಕ್ಸ್ಟ್ 10ನೇ ತಾರೀಕು ಮತ್ತೆ ಏನ್ ಮಾಡಿದೀವಿ ಅಂದ್ರೆ 600 ಯೂನಿಟ್ಸ್ ಮತ್ತೆ ಪರ್ಚೇಸ್ ಮಾಡಿದೀವಿ. ಯಾವ ರೇಟ್ ಅಲ್ಲಿ ಮಾಡಿದೀವಿ? 23 ರುಪೀಸ್ ರೇಟ್ ಅಲ್ಲಿ. ನೋಡಿ, ನಮ್ಮ ಹತ್ರ ಆಲ್ರೆಡಿ 24 ರುಪೀಸ್ ರೇಟ್ ಹಳೇದಿತ್ತು, ಈಗ ಹೊಸದಾಗಿ 23 ರುಪೀಸ್ 600 ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದೀವಿ. ಹಾಗಾದ್ರೆ ನಮ್ಮ ಹತ್ರ ಒಟ್ಟು 2 ರೇಟ್ ಮೆಟೀರಿಯಲ್ ಸ್ಟಾಕ್ ರೆಡಿ ಆಗಿ ಇದೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 12ನೇ ತಾರೀಕು ಇಶ್ಯೂ ಮಾಡಿದೀವಿ, 800 ಯೂನಿಟ್ಸ್ ಇಶ್ಯೂ ಮಾಡಿದ್ವಿ. ನಾವು ಫಿಫೊ ಮೆಥಡ್ ಅಲ್ಲಿ ಆದ್ರೆ ಫಸ್ಟ್ 24 ರುಪೀಸ್ ಫುಲ್ 600 ಯೂನಿಟ್ಸ್ ಇಶ್ಯೂ ಮಾಡಿ ರಿಮೈನಿಂಗ್ 200 ಯೂನಿಟ್ಸ್ 800 ಇಶ್ಯೂ ಮಾಡಬೇಕು. 600 ನ ಯಾವ ರೇಟ್ ಅಲ್ಲಿ ಹಾಕಿದೀವಿ? 24 ರುಪೀಸ್ ಅಲ್ಲಿ. ಇನ್ನು 200 23 ರುಪೀಸ್ ನಲ್ಲಿ ಇಶ್ಯೂ ಮಾಡಿ. ಕ್ಲಿಯರಾ? ಸೊ ಅಲ್ಲಿಗೆ ಇನ್ನ 600 ಇದು ಎಕ್ಸಾಸ್ಟ್ ಆಯ್ತು, ಈ 600 ನಲ್ಲಿ 200 ನ ಯೂಸ್ ಮಾಡ್ಕೊಂಡಿದೀವಿ. ಇನ್ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ? 400. ಯಾವ ರೇಟ್ ಅಲ್ಲಿ? 23 ರುಪೀಸ್ ರೇಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಆನ್ 18th ಆಫ್ ಫೆಬ್ರವರಿನಲ್ಲಿ ಮತ್ತೆ 400 ಯೂನಿಟ್ಸ್ ನ ಇಶ್ಯೂ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿದಕ್ಕೆ ನಮ್ಮ ಹತ್ರ 400 ಹಳೇದು, 400 ಹೊಸದು, ಇಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ. ಕರೆಕ್ಟಾ? ಮತ್ತೆ 22ನೇ ತಾರೀಕು ಮತ್ತೆ 400 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ 23.5 ರೂಪಾಯಿ ರೇಟ್ ಅಲ್ಲಿ, 23.50 ರೇಟ್ ಅಲ್ಲಿ. ಹಾಗಾದ್ರೆ ನಮ್ಮ ಹತ್ರ ಆಲ್ರೆಡಿ ಈ ಎರಡು ಹಳೆಯ ಸ್ಟಾಕ್ ಇರೋದು ಫಸ್ಟ್ ಇಳಿಸ್ಕೊಂಡಿದ್ವಿ, ಹೊಸದನ್ನ ಅದ್ರ ಕೆಳಗಡೆ ಬರ್ಕೊಂಡು ಒಟ್ಟು 3 ತರ ಪ್ರೈಸ್ ಆಫ್ ಮೆಟೀರಿಯಲ್ಸ್ ಸ್ಟೋರ್ಸ್ ಅಲ್ಲಿ ಇದೆ. ಲಾಸ್ಟ್ 25th ಒಟ್ಟು 1,000 ಯೂನಿಟ್ಸ್ ನ ಇಶ್ಯೂ ಮಾಡಿದ್ದೀವಿ. 1,000 ಯೂನಿಟ್ಸ್ ನ ಇಶ್ಯೂ ಮಾಡಬೇಕಾದ್ರೆ ನಮ್ಮ ಹತ್ರ 1,000 ಯೂನಿಟ್ಸ್ ಒಟ್ಟಿಗೆ ಇಶ್ಯೂ ಮಾಡೋದಕ್ಕೆ ಒಂದೇ ರೇಟ್ ಇಲ್ಲ. ಇದೆಯಾ? ಇಲ್ಲ. ಒಂದು 23ದು, ಒಂದು 24ದು, ಒಂದು 23.50 ರುಪೀಸ್ದು, ಮೂರು ತರ ಇದೆ. ನಾವೇನ್ ಮಾಡ್ತೀವಿ, ಇದರಲ್ಲಿ 23 ರುಪೀಸ್ ಫಸ್ಟ್ ಸ್ಟೋರ್ಸ್ ಬಂದಿರೋದು 400 ಯೂನಿಟ್ಸ್ ನ 23 ರುಪೀಸ್ ಗೆ ಇಶ್ಯೂ ಮಾಡ್ತೀವಿ. ಅಲ್ಲಿಗೆ ಇದು ಮುಗೀತು. ಇನ್ನ 400 ಯೂನಿಟ್ಸ್ ನ 24 ರುಪೀಸ್ ರೇಟ್ ಅಲ್ಲಿ ಇಶ್ಯೂ ಮಾಡ್ತೀವಿ, ಅದು ಮುಗೀತು ಸ್ಟೋರ್ಸ್ ಅಲ್ಲಿ. ಇನ್ನ ಇರೋದು 23.50 ರುಪೀಸ್ 400, ನಮಗ್ ಬೇಕಾಗಿರೋದು 200 ಯೂನಿಟ್ಸ್ 23.50 ರುಪೀಸ್ ರೇಟ್ ಅಲ್ಲಿ ಇಶ್ಯೂ ಮಾಡಿ. ಇನ್ನ ಅಲ್ಲಿಗೆ ಇದ್ರಲ್ಲಿ ಇರೋವೆಲ್ಲ ಮುಗೀತು. ಈ 400 ಇಶ್ಯೂ ಮಾಡಿದ್ರೆ ಇನ್ನೆಷ್ಟು ಇರುತ್ತೆ? ಇನ್ನ 200 ಇರುತ್ತೆ. ಯಾವ ರೇಟ್ ಅದು? 23.50.
9400. This is the closing stock. ಇದು FIFO ಮೆಥಡ್ ಅಂತ ಬರ್ತದೆ. ಅರ್ಥ ಆಯ್ತಾ? ಈಗ ಇದೇ ಪ್ರಾಬ್ಲಮ್ ನೆ ಲಿಫೋ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು? ಈಗ ಲಿಫೋ ಮೆಥಡ್ ನಲ್ಲಿ ಮಾಡಬೇಕು ಅಂದ್ರೆ ಸೇಮ್ ಫಾರ್ಮ್ಯಾಟ್ ಸೇಮ್ ಇರುತ್ತೆ, ಬಟ್ ಅಂಡರ್ ಫಿಫೋ ಬದಲು ಏನಾಕೊಳ್ತೀವಿ? ಲಿಫೋ ಅಂತ ಹೇಳ್ತೀವಿ. ಲಿಫೋ ಅಂದ್ರೆ ಏನು? ಈಗ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಗೆ ಯಾವ್ಯಾವ ಗೂಡ್ಸ್ ಯಾವ್ಯಾವ ಡೇಟ್ ಅಲ್ಲಿ ಬರುತ್ತೆ ಅದೆಲ್ಲ ಜೋಡಿಸ್ಕೊಳ್ತೀವಿ. ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಇಂದ, ಐ ಮೀನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಏನಾದರೂ ರಿಕ್ವೆಸ್ಟ್ ಬಂತು ನಮ್ಗೆ ಮೆಟೀರಿಯಲ್ ಕಳಿಸಿ ಪ್ರೊಡಕ್ಷನ್ ಗೆ ಅಂತ ಹೇಳಿದಾಗ ಯಾವ ರೇಟ್ ಅಲ್ಲಿ ಕಳಿಸ್ತಾನೆ ಅಂದ್ರೆ ಲಾಸ್ಟ್ ಅಲ್ಲಿ ಯಾವಾಗ ಬಂದಿರುತ್ತೆ, ಯಾವ್ದು ಲಾಸ್ಟ್ ಅಲ್ಲಿ ಯಾವಾಗ ಬಂದಿರುತ್ತೆ ಅದನ್ನ ಫಸ್ಟ್ ಅಲ್ಲಿ ಇಶ್ಯೂ ಮಾಡುತ್ತೆ. ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಈಗ ಇದೇ ಕ್ವಶನ್, ಸೇಮ್ ಕ್ವಶನ್ ಅಂದ್ರೆ ನಮ್ಮ ಹತ್ರ ಫಸ್ಟ್ ಆಫ್ ಫೆಬ್ರವರಿ ಓಪನಿಂಗ್ ಬ್ಯಾಲೆನ್ಸ್ 800 ಯೂನಿಟ್ಸ್ 25 ರುಪೀಸ್ ಪ್ರಕಾರ 20,000 ರುಪೀಸ್ ಇತ್ತು. ಫೋರ್ತ್ ಆಫ್ ಫೆಬ್ರವರಿ ನಲ್ಲಿ ಮತ್ತೆ 800 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ 24 ರುಪೀಸ್ ರೇಟ್ ಅಲ್ಲಿ, 19,200 ಆಗುತ್ತೆ. ಅದ್ರ ಕೆಳಗಡೆ ಬ್ಯಾಲೆನ್ಸ್ ಹಾಕೊಂಡಿದೀವಿ, ಅಲ್ಲಿ ಅದು ಮುಗಿತು. 5ನೇ ತಾರೀಕು ಏನ ಎಷ್ಟು ಇಶ್ಯೂ ಮಾಡಿದೀವಮ್ಮ ನಾವು? 1000 ಯೂನಿಟ್ಸ್ ನ ಇಶ್ಯೂ ಮಾಡಿದ್ವಿ, ಕರೆಕ್ಟಾ? ಈಗ 1000 ಯೂನಿಟ್ ಇಶ್ಯೂ ಮಾಡಬೇಕಾದ್ರೆ ಫಿಫೊ ಮೆಥಡ್ ಅಲ್ಲಿ ಆದ್ರೆ ಫಸ್ಟ್ ಏನ್ ಮಾಡ್ತಾ ಇದ್ವಿ? ಫಸ್ಟ್ 25 ರುಪೀಸ್ ಇಶ್ಯೂ ಮಾಡ್ತಾ ಇದ್ವಿ. ಆದ್ರೆ ಇದು ಯಾವ್ದಿದು? ಲಿಫೋ ಸಿಸ್ಟಮ್. ಲಿಫೋ ಸಿಸ್ಟಮ್ ಆಗಿರೋದ್ರಿಂದ ಫಸ್ಟ್ 24 ರುಪೀಸ್ ರೇಟ್ ಇಶ್ಯೂ ಮಾಡ್ತೀನಿ, ಆಮೇಲೆ ಮುಗಿದ ಮೇಲೆ 25 ರುಪೀಸ್ ಇಶ್ಯೂ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ 800 ಯೂನಿಟ್ಸ್ 24 ರುಪೀಸ್ ರೇಟ್ ಅಲ್ಲಿ 19,200 ಇಶ್ಯೂ ಮಾಡಿದೆ. ಇನ್ ಬೇಕಾಗಿರೋದು ಎಷ್ಟಪ್ಪ? 200 ಯೂನಿಟ್ಸ್. ಎಷ್ಟಕ್ಕೆ ಇಶ್ಯೂ ಮಾಡ್ತೀನಿ? 25 ರುಪೀಸ್. ಎಷ್ಟು ಬರುತ್ತೆ? 5,000 ಬರುತ್ತೆ, ಕರೆಕ್ಟಾ? ಈಗ ಇದು ಮುಗಿದೋಯ್ತು, ಕರೆಕ್ಟಾ? ಈ 800 ಅಲ್ಲಿ 200 25 ರುಪೀಸ್ ಯೂಸ್ ಮಾಡಬೇಕು. ಇನ್ ಎಷ್ಟು ಇರುತ್ತೆ? 600. ಯಾವ ರೇಟ್? 25 ರುಪೀಸ್. ಎಷ್ಟು ಬರುತ್ತೆ? 15,000 ರುಪೀಸ್ ಬರುತ್ತೆ. ಕ್ಲಿಯರಾ ಎಲ್ರಿಗೂ? ಓಕೆ. ಮತ್ತೆ ಏನ್ ಮಾಡಿದೀವಿ? ಪರ್ಚೇಸ್ ಮಾಡಿದೀವಿ. ಪರ್ಚೇಸ್ ಮಾಡಿರೋದ್ರಿಂದ ಇದು ಹಾಗೆ ಉಳಿಸ್ಕೊಂಡು 25 ರುಪೀಸ್ ಹಳೆಯದು ಹಾಗೆ ಉಳಿಸ್ಕೊಂಡಿದೀವಿ. ಹೊಸದಾಗಿ 600 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ 23 ರುಪೀಸ್ ಅಲ್ಲಿ 13,000. ಇದು ಮುಗಿತು, ಕರೆಕ್ಟಾ? ನೆಕ್ಸ್ಟ್ ಏನಾಗಿದೆಪ್ಪ? 12th ಆಫ್ ಫೆಬ್ರವರಿ ಇಶ್ಯೂ ಮಾಡಿದೀವಿ. ಎಷ್ಟು ಇಶ್ಯೂ ಮಾಡಿದೀವಿ? 800. ನೋಡಿ, ಇದರಲ್ಲಿ 25 ಒಂದಿದೆ, 23 ಒಂದಿದೆ. ಯಾವ ಫಸ್ಟ್ ಇಶ್ಯೂ ಮಾಡ್ತೀವಿ? 23. ಹಾಗಾದ್ರೆ 600 23 ರುಪೀಸ್ ಪ್ರಕಾರ 13,800. ಇನ್ ಬೇಕಾಗಿರೋದು ಎಷ್ಟು? 200 25 ರುಪೀಸ್ ಪ್ರಕಾರ ಎಷ್ಟಾಗುತ್ತೆ? 5,000 ಆಗುತ್ತೆ. ಇನ್ನ ಇದು ಮುಗೀತು. ಇನ್ನ 600 200 ಹೋದ್ರೆ ಎಷ್ಟು ಇರುತ್ತೆ? 400. ಯಾವ ರೇಟ್? 25 ರುಪೀಸ್. ಎಷ್ಟು ಬರುತ್ತೆ? 10,000 ರುಪೀಸ್ ಇರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಮತ್ತೆ ಪರ್ಚೇಸ್ ಮಾಡಿದೀವಿ. ಎಷ್ಟು ಪರ್ಚೇಸ್ ಮಾಡಿದೀವಿ? 400. 400 ಅಂದ್ರೆ ಓಲ್ಡ್ 400 25 ರುಪೀಸ್ ಪ್ರಕಾರ 10,000 ಇದೆ. ಹೊಸದು 400 24 ರುಪೀಸ್ ಪರ್ಚೇಸ್ ಮಾಡಿದೀವಿ, ಅದು 9,600 ಬರುತ್ತೆ. ಕರೆಕ್ಟ್ ಏನಪ್ಪ? ಮುಗೀತು. ಮತ್ತೆ ಪರ್ಚೇಸ್ ಮಾಡಿದೀವಿ. ಮತ್ತೆ ಪರ್ಚೇಸ್ ಮಾಡಿದ್ರೆ ಸೇಮ್ ಅದೇ ಆರ್ಡರ್ ಹಾಕೊಳ್ಳಿ, 25 ರುಪೀಸ್ 10,000 ಹಾಗೆ ಉಳಿಸ್ಕೋಣ. ಈ 400 24 ರುಪೀಸ್ 9,600, ಈ 400 23 ರುಪೀಸ್ 50 ಪೈಸೆ ಪ್ರಕಾರ 9,400 ಬರುತ್ತೆ. ಅಲ್ಲಿಗೆ ಎಲ್ಲ ಬ್ಯಾಲೆನ್ಸ್ ಇಳಿಸ್ಕೋ, ಕರೆಕ್ಟಾ? ಈಗ ನೆಕ್ಸ್ಟ್ ಲಾಸ್ಟ್ ಒನ್ ಏನ್ ಮಾಡಿದೀವಂತೆ? 1000 ಯೂನಿಟ್ಸ್ ನ ಇಶ್ಯೂ ಮಾಡಿದ್ವಿ. 1000 ಯೂನಿಟ್ಸ್ ಇಶ್ಯೂ ಮಾಡಿದ್ರೆ ಫಸ್ಟ್ 400 ಯೂನಿಟ್ಸ್ ನ 23 ರುಪೀಸ್ 50 ಪೈಸೆ ನಲ್ಲಿ ಇಶ್ಯೂ ಮಾಡಬೇಡವಾ? ಅರ್ಥ ಆಗ್ತಾ ಇದೆಯಾ? ಇನ್ನ ಅದರ ನೆಕ್ಸ್ಟ್ ಯಾವ್ದಿರೋದು? 24 ರುಪೀಸ್. ಅದೆಷ್ಟು ಬರುತ್ತೆ? 9,600. ಇನ್ ಬೇಕಾಗಿರೋದು ಎಷ್ಟು? 200. ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ? 25 ರುಪೀಸ್, 5,000, ಕರೆಕ್ಟಾ? ಅಲ್ಲಿಗೆ ಬ್ಯಾಲೆನ್ಸ್ ಇನ್ ಎಷ್ಟು ಇರುತ್ತಪ್ಪ? ಇದು ಇದು ಆಗೋಯ್ತು. ಈ 400 ಅಲ್ಲಿ 200 ಮಾಡಿದ್ರೆ ಏನ್ ಎಷ್ಟಿರುತ್ತೆ? 200 25 ರುಪೀಸ್ ರೇಟ್ ಅಲ್ಲಿ ಎಷ್ಟಿರುತ್ತೆ? 5,000. ಸೊ 200 and 5,000, ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಸ್ಟಾಕ್. ಅರ್ಥ ಆಯ್ತಾ? FIFO LIFO ಎರಡು ಅರ್ಥ ಆಯ್ತಾ? ನೀಟಾಗಿ ಅರ್ಥ ಆಯ್ತಾ?
ನೀವು FIFO LIFO ಸಿಂಪಲ್ ಆವರೇಜ್ ವೇಟೆಡ್ ಆವರೇಜ್ ನಾಲ್ಕು ಮೆಥಡ್ ಕಲ್ತ್ಕೊಟ್ರೆ 20 ಮಾರ್ಕ್ಸ್ ಬರುತ್ತೆ. ಎಷ್ಟು? 20 ಮಾರ್ಕ್ಸ್. 6 ಮಾರ್ಕ್ಸ್ ಬಂದು 14 ಮಾರ್ಕ್ಸ್ ಬಂದು 20 ಮಾರ್ಕ್ಸ್ ಪಾಸ್ ಆಗೋದು. ಪಾಸ್ ಆಗೋಗಿದೆಯಾ? ಅರ್ಥ ಆಯ್ತಾ? ಬರ್ಕೊಂಡಿದ್ದಾರೆ.